ನಾನು ಅವತ್ತು ಹೇಳಿರ್ತಕ್ಕಂಥದ್ದು ನಾಡಿನ ಜನತೆಗೆ ನನ್ನ ತಾಯಂದಿರಿಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ, ನಿಮ್ಮ ಬದುಕನ್ನು ಇವತ್ತು ಹಾಳು ಮಾಡ್ತಾರೆ ಅಂದರೆ ಬದುಕನ್ನ ಅಂದರೆ ಬೇರೆ ರೀತಿಯಲ್ಲ ನಾನು ಹೇಳಿದ್ದು, ನಿಮ್ಮ ಕುಟುಂಬಗಳ ಬದುಕಿದೆಯಲ್ಲ, ಸರ್ಕಾರಗಳು ಯಾವ ರೀತಿ ನಡೀಬೇಕು ಅನ್ನೋದು, ನನ್ನ ಪಂಚರತ್ನ ಕಾರ್ಯಕ್ರಮ ಫ್ರೀ ಸ್ಕೂಲ್ಗಳು ಕಟ್ಟಬೇಕು, ಫ್ರೀ ಆರೋಗ್ಯಕ್ಕೆ ಆಸ್ಪತ್ರೆಗಳು ಕಟ್ಟಬೇಕು, ರೈತರ ಬದುಕನ್ನು ಸರಿಪಡಿಸಬೇಕು ಅಂತಕ್ಕಂಥ ನನ್ನ ಯೋಜನೆ, ಸದೃಢವಾಗಿ ಆರ್ಥಿಕವಾಗಿ ಬೆಳೆಸಬೇಕು ಜನಗಳನ್ನ ಅಂತೇಳಿ 2,000 ರೂಪಾಯಿ ಕೊಟ್ಟ ತಕ್ಷಣ ಸಾಮಾಜಿಕ ನ್ಯಾಯ ಪಾಪ ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು. ಈಗಲೂ ನಾನು ನನಗೆ ಪ್ರತಿಷ್ಠೆ ಇಲ್ಲ, ನನ್ನ ಆ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರ ಅಂತ ನನ್ನ ಹೇಳಿಕೆ ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ನಾನು ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ, ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ, ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡಲಿಕ್ಕೆ ಆ ಮಾತು ಹೇಳಿಲ್ಲ, ಪದ ಬಳಕೆ ಮಾಡಿಲ್ಲ, ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಸುರ್ಜಿವಾಲ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ, ಏನು ಹೇಳ್ತಾರೆ ಅಂತೇಳಿ. ಸುರ್ಜಿವಾಲ ನೀನೇನು ಹೇಳಿದ್ದೆ ಹೇಳಪ್ಪ ಸುಮಾಮಾನಿನ ಬಗ್ಗೆ, ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂದಾರಿ ಪದ ಉಪಯೋಗ ಮಾಡಿದರೆ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ, ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ. ಇವತ್ತೇನು ನನ್ನ ವಿರುದ್ಧ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತುಬಿಟ್ಟವರಿಗೆ ಎಲ್ಲರೂ, ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು, ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್. ನಿಮ್ಮ ಗೋ ಬ್ಯಾಕ್ಗೆ ಎದುರ್ಕೊಂಡು ಕೂತ್ಕೊಳ್ಳಾರ, ತಪ್ಪು ಮಾಡದೇ ಇರೋರು ಇದೆಲ್ಲ ನೋಡಿದ್ದೀನಿ. ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ, ಪಾಪ ನಿಮ್ಮ ಬೀದಿ ಬಿಸಿಲು ಬೇರೆ ಇದೆ, ಈ ಬಿಸಿಲಲ್ಲಿ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕೋತೀರಿ, ಪಾಪ ನಿಮ್ಮ ಮನಸ್ಸು ನೋವಾಗಿದ್ದರೆ ಆಯಿತು, ವಿಷಾದ ವ್ಯಕ್ತಪಡಿಸ್ಬೇಕಾ, ವಿಷಾದ ವ್ಯಕ್ತಪಡಿಸಿ. ರಾಜ್ಯದ ಮಹಿಳೆಯರು ಯಾರೇ ಇರಲಿ ತಾಯಂದರು, ನಾನಲ್ಲಿ ತಾಯಂದರು ಅಂತಕ್ಕಂಥ ಪದ ಬಳಸಿದ್ದೇನೆ, ನಾನಲ್ಲಿ ಇವ್ರ ಥರ ಹೆಣ್ಮಕ್ಳು ಕೆನ್ನೆ ನೆಕ್ಕೋದು ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು, ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡೋಕ್ಕೆ ಟಿಕೆಟ್ ಕೊಟ್ಟವ್ರು ಬಿ ಜೆ ಪಿ ಅಂತೇಳಿ ಅಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಹೇಳೋದು, ಇಂಥ ವಲಸ್ಪದಗಳನ್ನು ಯೂಸ್ ಮಾಡಿಲ್ಲ. ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದರಿಗೆ ನೋವಾಗಿದೆ ಅಂದರೆ ವಿಷಾದ ವ್ಯಕ್ತಪಡಿಸ್ಲಿಕ್ಕೆ ಸಿದ್ಧ ಐತೆ. ಥ್ಯಾಂಕ್ ಯು ಬ್ರದರ್. ಕೊಟ್ಟರು ಉತ್ತರ ಕೊಡ್ತೀನಿ ಬನ್ನಿ. ಏನಿದೆ ಅದರಲ್ಲಿ ಮಹಿಳಾ ಕೊಟ್ಟವರೆ ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಡ್ಬಿಟ್ಟವರಂತೆ, ಕಳಿಸ್ಲಿ ಅವರು, ಅದಕ್ಕೆ ಉತ್ತರ ಏನು ಕೊಡ್ಬೇಕು ಕೊಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.